ಮೆನೋಪಾಸ್ ಬಗ್ಗೆ, ಗರ್ಭಕೋಶನ ಸರ್ಜರಿಯಾಗಿ ತೆಗೆಸ್ದಲ್ಲಿ ರಕ್ಷಿಸೋ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿನ ಕೊಡ್ತಾ ಹೋಗ್ತಿದ್ವಿ. ಈ ಮೆನೋಪಾಸಲ್ಲಿ ಬರುವಂತಹ ಸಿಂಪ್ಟಮ್ಸು ಅಂದರೆ ಒಂದು ಹಾಟ್ ಫ್ಲಷಸ್ ಇರ್ಬೋದು, ಇಲ್ಲ ಯು ಟಿ ಐ ಇರ್ಬೋದು, ಲೋ ಮೆಟಬಾಲಿಸಮ್ ಇರ್ಬೋದು, ವೆಯ್ಟ್ ಗೇನ್ ಇರ್ಬೋದು, ಹೇರ್ ಥಿನ್ನಿಂಗ್ ಅಥವಾ ಹೇರ್ ಲಾಸ್ ಇರ್ಬೋದು, ಹೀಗೆ ಸಾಕಷ್ಟು ಬರುವಂತಹ ಸಮಸ್ಯೆಗಳು, ಅದಕ್ಕೆ ನಿವಾರಣೆ ಮಾಡೋಕ್ಕೆ ರೆಸಿಪಿಗಳನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಬಂದಿದ್ದೀವಿ. ಇನ್ನು ಈ ಮೆನೋಪಾಸ್ ಸಮಯದಲ್ಲಿ ಆಗುವಂತಹ ಬದಲಾವಣೆಗಳಲ್ಲಿ ಮುಖ್ಯವಾಗಿ ಬರುವಂತಹ ಕಾಯಿಲೆಗಳಲ್ಲಿ ಒಂದು ಹಾರ್ಟ್ ರಿಲೇಟೆಡ್ ಡಿಸಾರ್ಡರ್ಸು, ಅದರ ಜೊತೆಗೆ ಬೋನ್ ರಿಲೇಟೆಡ್ ಅಂದರೆ ಆಸ್ಟಿಯೋಪೋರೋಸಿಸ್ ಹೆಚ್ಚಾಗಿ ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗಿ ಬೋನ್ ರಿಲೇಟೆಡ್ ಬರುವಂತಹ ಕಾಯಿಲೆಗಳು, ಅದಕ್ಕೂ ಅಂದರೆ ಇದೆರಡನ್ನು ಬಿಟ್ಟರೆ ಲೋ ಇಮ್ಯುನಿಟಿ ಆಗಿ ಮೆಟಬಾಲಿಕ್ ಡಿಸೀಸಸ್ ಅಂದರೆ ಒಂದು ಡಯಾಬಿಟಿಕ್ ಇರ್ಬೋದು, ವೆಯ್ಟ್ ಗೇನ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಸ್ಕಿನ್ ಡಿಸೀಸಸ್ ಇರ್ಬೋದು, ಅಥವಾ ರುಮ್ಯಾಟೆಡ್ ಆರ್ಥ್ರೈಟಿಸ್ ಅಂತ ಏನು ಹೇಳ್ತೀವಿ, ರುಮ್ಯಾಟಿಸಮ್ ಇರ್ಬೋದು, ಹೀಗೆ ಸಾಕಷ್ಟು ಕಾಯಿಲೆಗಳು ಕೂಡ ಕಾಣಿಸ್ಕೋತಾ ಹೋಗುತ್ತೆ. ಇದೆಲ್ಲದಕ್ಕೂ ಸೂಕ್ತ ಪರಿಹಾರ ಅಂದರೆ ನಿಮ್ಮ ಆಹಾರನ ಸರಿ ಮಾಡ್ಕೊಳ್ಳೋದು. ಒಂದು ಆಹಾರ ಅನ್ನುವಂಥದ್ದು ನಮ್ಮನ್ನು ಹೇಗೆ ಕಾಯಿಲೆಗೆ ತಗೊಂಡು ಹೋಗುತ್ತೋ ಅದೇ ಆಹಾರ ಸಾಕಷ್ಟು ಕಾಯಿಲೆಗಳಿಂದ ಹೊರಗಡೆ ಬರೋಕ್ಕೂ ಕೂಡ ಸಹಾಯ ಆಗುತ್ತೆ. ಈಗಾಗಲೇ ಗರ್ಕೆ ಹುಲಿನ ಜ್ಯೂಸನ್ನು ತೋರಿಸಿದ್ವಿ, ಮೆಂತ್ಯ ದೋಸೆ ತೋರಿಸಿದ್ವಿ, ನಿಮಗೆ ತಿಳಿಸಿದ್ವಿ ಮೆಂತ್ಯ ದೋಸೆಯಿಂದ ಕ್ಯಾಲ್ಶಿಯಂ ಡಿಫಿಷಿಯನ್ಸಿನೂ ಸರಿಯಾಗುತ್ತೆ, ಮೆನೋಪಾಸಲ್ ಸಿಂಡ್ರೋಮು ಸರಿಯಾಗುತ್ತೆ, ಜೊತೆಗೆ ಅದರಲ್ಲಿರುವಂಥ ಅಂಶದಿಂದ ಹೇರ್ ಫಾಲು ಕಡಿಮೆ ಆಗುತ್ತೆ, ಹಾಟ್ ಫ್ಲಷಸ್ಸು ಕಡಿಮೆ ಆಗುತ್ತೆ. ಒಂದು ಇಂಗ್ರೀಡಿಯೆಂಟ್ ಎಷ್ಟು ಥರ ನಿಮ್ಮನ್ನು ಸರಿ ಮಾಡ್ತಾ ಹೋಗುತ್ತೆ, ಹಾಗೆ ಗರ್ಕೆ ಹುಲ್ಲು ಕೂಡ ಅಂದರೆ ನೀವು ಉಪಯೋಗಿಸುವಂತಹ ಇಂಗ್ರೀಡಿಯೆಂಟ್ಸ್ ಹೇಗಿರಬೇಕು ಅಂತಂದರೆ ಅದು ನಿಮಗೆ ಸಾಕಷ್ಟು ಸಮಸ್ಯೆಗಳಿಂದ ಪರಿಹಾರ ಕೊಡೋ ಥರ ಇರಬೇಕು. ಅದೇ ನೀವು ಹೆಚ್ಚು ಹುಳಿ ಇರುವಂಥ ಫರ್ಮೆಂಟೆಡ್ ಜಸ್ಟ್ ಒಂದೇ ಒಂದು ಹಸುವಂತ ಜಸ್ಟ್ ಒಂದೇ ಒಂದು ಹುಳಿ ಬಂದಿರೋ ಇಡ್ಲಿನೋ ದೋಸೆನೋ ಏನು ಬೇಡ, ಎಳ್ನೀರು ಒಳ್ಳೆಯದು ಅಂತ ಎಷ್ಟೋ ಸಲ ತಗೋತೀವಿ, ಆದರೆ ಅದು ಹುಳಿ ಬಂದಿರುತ್ತೆ. ಹುಳಿ ಬಂದಿರೋ ಎಳ್ನೀರು ಅರ್ಧ ಲೋಟ ಕುಡಿದ್ರೂ ಸಾಕು, ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ತಗೊಳ್ಳೋವಂತಹ ಅಂದರೆ ಇಂಗ್ರೀಡಿಯೆಂಟನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ, ಅದರ ಜೊತೆ ಹಾಕುವಂತಹ ಇಂಗ್ರೀಡಿಯೆಂಟ್ಸನ್ನು ಕೂಡ ಇನ್ಕಂಪ್ಯಾಟಿಬಲ್ ಇಲ್ಲದಲ್ಲೇ ಇರೋ ಹಾಗೆ, ಅಂದರೆ ಈಗ ಹಾಲು ಮೊಸರು ಸೇರಿಸಬಾರ್ದು ಅಂತ ಹೇಳ್ತೀವಿ, ಆ ರೀತಿ ಇನ್ಕಂಪ್ಯಾಟಿಬಲ್ ಇಲ್ಲದಲ್ಲೇ ಇರೋ ಹಾಗೆ ನೋಡಿಕೊಂಡು ತಗೋತಾ ಹೋದರೆ ಖಂಡಿತವಾಗ್ಲೂ ಮೆನೋಪಾಸ್ ಸಮಸ್ಯೆಯಿಂದ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇಂಥದ್ದೇ ನಿಟ್ಟಲ್ಲಿ ಮತ್ತೊಂದು ರೆಸಿಪಿ ಈಗ ಯಾವುದು ಅಂತ ನೋಡೋಣ ಬನ್ನಿ. ಈಗ ಮೆನೋಪಾಸ್ ಸಮಸ್ಯೆ ಇದ್ದಂಥ ಟೈಮಲ್ಲಿ ಯಾವ ಥರ ಸಾಂಬಾರನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೇವೆ. ಅದೇ ಸೋರೆಕಾಯಿ ಸ್ಟ್ಯೂ. ಸೋರೆಕಾಯಿ ಸ್ಟ್ಯೂಗೆ ಬೇಕಾಗುವ ಸಾಮಗ್ರಿಗಳು: ಸೋರೆಕಾಯಿ 1 ಕಪ್, ತೆಂಗಿನ ಹಾಲು 1 ಕಪ್, ತೆಂಗಿನ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಉಪ್ಪು, ಹಿಪ್ಪಲಿ ಪುಡಿ, ಅರಿಶಿಣ, ಹಿಂಗು. ಇಷ್ಟು ಸೋರೆಕಾಯಿ ಸ್ಟ್ಯೂಗೆ ಮೊದಲನೇದಾಗಿ ಒಗ್ಗರಣೆಯನ್ನು ಹಾಕೊಳ್ಳೋಣ. ಒಗ್ಗರಣೆಗೆ ಫಸ್ಟು 1 ಚಮಚ ಎಣ್ಣೆನ ಹಾಕೊಳ್ತಾ ಇದ್ದೀವಿ. ನಂತರ 1 ¼ ಚಮಚದಷ್ಟು ಸಾಸಿವೆ, ಹಾಗೆ 1/4 ಚಮಚದಷ್ಟು ಜೀರಿಗೆ, 4-5 ಕರಿಬೇವಿನ ಎಲೆ, ಹಿಂಗು. ಈ 1 ಕಪ್ ಸೋರೆಕಾಯಿ ಏನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಈ ಒಗ್ಗರಣೆಗೆ ಸೇರಿಸೋಣ. ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಈಗ ಇದು ಬೇಯೋದಕ್ಕೆ ನೀರನ್ನು ಸೇರಿಸ್ಬೇಕಂತ ಇಲ್ಲ, ನಾವು ಏನು ಎಣ್ಣೆ ಹಾಕಿದ್ವಿ ಆ ಎಣ್ಣೆಲೇ ಇದು ಬೇಯುತ್ತೆ. ಇದೀಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಸೊ ಬೆಂದಿರ್ತಕ್ಕಂಥ ಸೋರೆಕಾಯಿಗೆ ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ ಪುಡಿ, ಮತ್ತು ಇಲ್ಲಿ ಹಿಪ್ಪಲಿ ಪುಡಿಯನ್ನು ನಾವು ಯೂಸ್ ಮಾಡಿದ್ದೀವಿ ಖಾರಕ್ಕೆ. ಯಾವುದೇ ಥರದ ಹಸಿಮೆಣಸಿನ್ಕಾಯಿ ಆಗಲಿ ಅಥವಾ ಸಾಂಬಾರ್ ಪುಡಿನ ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ 1/4 ತೆಂಗಿನಕಾಯಿಯ ಹಾಲು ಅಂದರೆ 1 ಕಪ್ ಅಷ್ಟು ತೆಂಗಿನ ಹಾಲನ್ನು ನಾವು ತೆಗೆದಿಟ್ಕೊಂಡಿದ್ದೇವೆ, ಅದನ್ನು ಇದಕ್ಕೆ ಸೇರಿಸೋಣ. ಈ ಸೋರೆಕಾಯಿ ಏನಿದೆ ಅದರಲ್ಲಿ ತುಂಬ ಫೈಬ್ರಸ್ ಕಂಟೆಂಟು ಜಾಸ್ತಿ ಇರುತ್ತೆ, ಅದೇ ಥರ ವಾಟರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಈ ಹಾರ್ಟ್ ಫ್ಲಷ್ ಸಿಂಪ್ಟಮ್ಸ್ ಏನು ಬರುತ್ತೆ ಅದು ಬಂದಾಗ ತುಂಬ ಕಷ್ಟ ಅಂತಲೇ ಹೇಳ್ಬೋದು, ಯಾಕಂದರೆ ಎಸಿ ಕೆಳಗಡೆ ಕೂತಿದ್ರೂ ಸಮೇತ ಮುಖ ಎಲ್ಲ ತುಂಬ ರೆಡ್ ಆಗುತ್ತೆ, ಸ್ವೆಟಿಂಗ್ ಡ್ರಿಪ್ಪಿಂಗ್ ಅಂದರೆ ಬೆವರು ಇಳಿತಾ ಇದೆಯೇನೋ ಅನ್ನುವಂಥ ಫೀಲಿಂಗ್ ಇರುತ್ತೆ. ಮತ್ತು ಎಷ್ಟೋ ಸಲ ಮಧ್ಯರಾತ್ರಿನೇ ಎದ್ದು ಕೂತ್ಕೊಂಡ್ಬಿಡ್ತಾರೆ, ಹಾರ್ಟ್ ಫ್ಲಷ್ ಜಾಸ್ತಿಯಾಗಿ ಮಧ್ಯರಾತ್ರಿ ನಿದ್ರೆನೇ ಬರೋದಿಲ್ಲ, ಸೊ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಈಗ ಹಾರ್ಟ್ ಫ್ಲಷ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಸೋರೆಕಾಯಿ ತುಂಬ ಸಹಾಯ ಮಾಡುತ್ತೆ. ಸೊ ಇವಾಗ ಸೋರೆಕಾಯಿ ಸ್ಟ್ಯೂ ರೆಡಿ ಇದೆ. ಮೆನೋ
ಮೆನೋಪಾಸ್ ಹತ್ರ ಬರ್ತಾ ಇದ್ದಾಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಆಹಾರನ ನಾವು ಸರಿ ಮಾಡ್ಕೊಳ್ತಾ ಹೋದ್ರೆ ಯಾವುದೇ ತರಹದ ಸಿಂಪ್ಟಮ್ಸ್ ಇಲ್ಲದೆ ನಾವು ಮೆನೋಪಾಸ್ ರೀಚ್ ಕೂಡ ಆಗ್ಬೋದು.